ಈಗ ಕೆಳಗಡೆನೆ ಬಂದಿದ್ದೀವಿ. ಸೊ ಇನ್ನು ಈಗ ಹತ್ತಿ ಹೀಗೋಗಿ 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 ಹೀಗೋ ಆ ತುದಿಗೆ ಬರಬೇಕು. ಹಲೋ, ತುದಿಯಲ್ಲಿ ಗಂಟೆ ಕಾಣಿಸ್ತಿದೆಯಲ್ಲ, ಎರಡು ಬೆಳ್ಳಿ ಗಂಟೆನ ಕಟ್ಟಿದ್ದಾರೆ. ಸೊ ಅದನ್ನ ಯಾರು ಕಟ್ಟಿದ್ದಾರೆ ಏನಂತ ನಿಜವಾಗ್ಲೂ ಗೊತ್ತಿಲ್ಲ. ಇನ್ನು ಹತ್ತಕ್ಕೆ ಜಾಗ ಇದೆ. ಸೊ ಇಲ್ಲಿ ಮೆಟ್ಲುಗಳಿಲ್ಲ, ಹಳೆ ಕಾಲದ ಕಲ್ಲುಗಳನ್ನೇ ಕಟ್ಟಿ ಕಟ್ಟಿ ಈ ಥರ ಮೆಟ್ಲುಗಳನ್ನ ಮಾಡ್ಕೊಂಡೋಗಿದ್ದಾರೆ. ಸೊ ಈ ಮೆಟ್ಲನ್ನ ಹತ್ಕೊಂಡು ಇನ್ನೂ ಮೇಲ್ಗಡೆ ಹಿಂಗೋಗಿ 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 ಇಲ್ಲಿ ತನಕ ಬರ್ಬೋದು. ಸಮಯ ಅವಾಗ ನಾವು ಇನ್ನೂ ನಾಲ್ಕು ಜನಕ್ಕೆ ಹೇಳ್ತೀವಿ, ನಾವೆಲ್ಲ ಕಾಣಿಸ್ತೀವಿ. ನೋಡಿದ್ವಿ ನೋಡಿದ್ವಿ, ಅದ್ರಲ್ಲಿ ಎರಡು ಬೆಳ್ಳಿ ಗಂಟೆ ಬೇಕಾದ್ರೆ ಕಿತ್ಕೊಂಬರಂಗಿದ್ರೆ ಕಿತ್ಕೊಂಬನ್ನಿ. ನೋಡಿ ಈ ಗಂಟೆ ಬೇಕಾ ಆ ಗಂಟೆ ಬೇಕಾ ಅಂತ. ಆಲ್ಮೋಸ್ಟ್ ಪೀಕಿಗೆ ಬಂದಿದ್ದೀವಿ. ಸೊ ಪೀಕಿಗೆ ಇನ್ನೇನಿಲ್ಲ ಅಂದರೆ 200 meters ಇರ್ಬೋದು. ಸೊ ಎಲ್ಲ ಹತ್ಕೊಂಡು ಮೇಲ್ಗಡೆ ತನಕ ಬಂದಿದ್ದೀವಿ, ಇನ್ನೇನು ಸ್ವಲ್ಪ ಇರೋದಷ್ಟೇ. ಸೊ ಇಲ್ಲಿಂದ ಹೀಗೆ ಮೇಲ್ಗಡೆ ಹೋದರೆ ಇಲ್ಲೊಂದು ನಂದಿ ವಿಗ್ರಹ ಇದೆ. ಈ ನಂದಿ ವಿಗ್ರಹಕ್ಕೆ ಪ್ರದಕ್ಷಿಣೆ ಹಾಕ್ಕೊಂಡು ಎಲ್ಲರೂ ಬರ್ತಾರೆ. ಅದೊಂದು ಪೀಕಲ್ಲಿರೋ ನಂದಿ ವಿಗ್ರಹ. ಇವಾಗೇನೋ ಗ್ರಿಲ್ ಹಾಕಿದ್ದಾರೆ, ಸೊ ಫಸ್ಟು ಗ್ರಿಲ್ಲೂ ಇರಲಿಲ್ಲ. ಇದ್ರ ಮೇಲ್ಗಡೆ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಬರೋದೇ ಒಂದು ದೊಡ್ಡ ವಿಷಯ ಆಗಿತ್ತು. ಇಲ್ಲೆಲ್ಲ ಇವ್ರದೇ ಕಾರ್ಬಾರ್. ಇನ್ನಲ್ಲಿ ನಾವೀಗ ಶಿವಗಂಗೆ ಬೆಟ್ಟದ ಪೀಕಲ್ಲಿದ್ದೀವಿ. ಮೇಲ್ಗಡೆ ಇನ್ನೊಂದು ಪೀಕ್ ಇದೆ. ಸುಂಗೆ ಬಂದು ನೀವು ಲೆಫ್ಟಲ್ಲಿ ನೋಡಿದ್ರೆ ಇಲ್ಲೊಂದು ನಂದಿ ವಿಗ್ರಹ ಇದೆ. ಈ ಒಂದು ನಂದಿ ವಿಗ್ರಹನ ಸುತ್ತಾಕೊಂಡು ಎಲ್ಲರೂ ಕೆಳಗಡೆ ಬರ್ತಾರೆ. ಇಲ್ಲಿ ನೋಡ್ಬೋದು, ಇದು ಕೂಡ ಹೊಯ್ಸಳರ ಕಾಲದ ಒಂದು ನಂದಿ ವಿಗ್ರಹ. ಬೆಟ್ಟದ ತುದಿಯಲ್ಲಿ ಬಂದು ಒಂದು ನಂದಿ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ. ಇದಂತೂ ನೋಡೋಕ್ಕೆ ಸಖತ್ತಾಗಿದೆ. ಸುತ್ತ ಇಡೀ ಒಂದು ಲೋಕವೇ ಈ ಒಂದು ನಂದಿ ವಿಗ್ರಹ ನೋಡ್ತಾ ಇದೆ ಅಂತಲೇ ಹೇಳ್ಬೋದು. ಈ ಕಡೆಯಿಂದ ಹಿಂಗ ಹತ್ತಬೇಕು. ಇದೆ ಇಲ್ಲಿರೋ ನಂದಿ ವಿಗ್ರಹ. ಇಲ್ಲಿ ಇಲ್ಲಿಂದ ಕಾಲಂಚು ಮಿಸ್ ಆಯ್ತಂದ್ರೆ ಕೆಳಗಡೆ ಸೊ ಗುರು ಇಲ್ಲಿಂದ ಕೆಳಗಡೆ ಇಳಿಬೇಕಂದ್ರೆ ಡೈರೆಕ್ಟಾಗಿ ಹೀಗಿದೆ. ಮಂತ್ರದಂಡ ಜೈ ಅಂತ ಮೇಲ್ಗಡೆ ಹೋಗ್ಬಿಡ್ಬೋದು.
ಹಾಯ್ ಫ್ರೆಂಡ್ಸ್, ನಾವೀಗ ಶಿವಗಂಗೆಯ ಪೀಕ್ ಅಲ್ಲಿ ಇದೀವಿ. ಎಲ್ಲಿಂದ ಬಂದಿದ್ದೀರಾ ನೀವೆಲ್ಲ? ಬೆಂಗಳೂರಿಂದ. ಎಷ್ಟೊತ್ತಿಗೆ ಬಂದ್ರಿ? ನೈನ್ ತರ್ಟಿ. ಸೊ ಹೆಂಗಿದೆ ಪ್ಲೇಸ್? ಸೂಪರ್. ಸೊ ಇದು ಫಸ್ಟ್ ಟೈಮ್ ಬರ್ತಿರೋದು? ಓಕೆ. ಈಗ ಶಿವಗಂಗೆಯ ಪೀಕ್ ಅಲ್ಲಿ ಇದೀವಿ. ಇಲ್ಲಿನ ಒಂದು ಪ್ಲೇಸ್ಗೆ ಒಂದು ಒಂದು ದಂತ ಕಥೆನೇ ಇದೆ. ಪ್ಲೇಸ್ ಏನಪ್ಪ ಅಂತಂದ್ರೆ, ಹೊಯ್ಸಳರ ಕಾಲದ ವಿಷ್ಣುವರ್ಧನ ಅಂತಿದ್ರಲ್ಲ, ಊರಿಗೆ ಅವ್ರ ತಾಯಿ ಮದುವೆ ಮಾಡ್ಕೊಳಕ್ ಹೇಳ್ತಾರೆ. ಸೊ ಅವಾಗ ಈ ಒಂದು ಪ್ಲೇಸ್ಗೆ ವಿಷ್ಣುವರ್ಧನ ಬಂದಾಗ ಕೆಳಗಡೆ ಅವರು ರಾತ್ರಿ ಆಗಿರೋದ್ರಿಂದ ಮಲಗಿರ್ತಾರೆ. ಸೊ ಅವ್ರು ಬೆಳಗ್ಗೆ ಆಗ್ಬೇಕಾದ್ರೆ ಇಲ್ಲಿ ಮೇಲ್ಗಡೆ ಶಾಂತಲಾ ದೇವಿ ಭರತನಾಟ್ಯವನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ಇಲ್ಲಿನ ಗೆಜ್ಜೆ ಏನಾದ ಕೆಳಗಡೆ ತನಕ ಕೇಳಿಸ್ತಾ ಇರುತ್ತೆ. ಅವಾಗ ವಿಷ್ಣುವರ್ಧನ ಹೇಳ್ತಾನೆ, ಮೇಲ್ಗಡೆ ಯಾರೋ ಡ್ಯಾನ್ಸ್ ಮಾಡ್ತಿದ್ದಾರೆ, ಹೋಗಿ ಯಾರು ಅಂತ ನೋಡ್ಕೋಬಾ ಅಂತ. ಅವನ ಮಂತ್ರಿಗೆ ಹೋಗಿ ಹೇಳ್ತಾರೆ. ಅವನ ಮಂತ್ರಿ ನೋಡ್ಕೊಂಬಂದು ಕೆಳಗಡೆ ಹೋಗಿ ವಿಷ್ಣುವರ್ಧನಿಗೆ ಹೇಳ್ತಾನೆ. ವಿಷ್ಣುವರ್ಧನಿಗೆ ಖುಷಿಯಾಗಿ ಮತ್ತೆ ಅವನೇ ಬಂದು ಈ ಶಾಂತಲನ ನೋಡಿ ಶಾಂತಲನ್ನೇ ಮದುವೆ ಆಗಬೇಕು ಅಂತ ಇಲ್ಲಿಗೆ ಬರ್ತಾನೆ. ನಾನು ಮದುವೆ ಆಗಬೇಕಾದ್ರೆ ನನ್ನ ಗೆಳತಿಯನ್ನು ನೀವು ಕೂಡ ಮದುವೆ ಆಗಬೇಕು, ಸೊ ಇಬ್ಬರನ್ನು ಮದುವೆ ಆದರೆ ಮಾತ್ರ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಅದರಂತೆ ಇಬ್ಬರನ್ನು ವಿಷ್ಣುವರ್ಧನ ಮದುವೆ ಆಗ್ತಾನೆ. ಸೊ ವಿಷ್ಣುವರ್ಧನ ಮದುವೆ ಆದಮೇಲೆ ಎರಡು ಥರ ಕಥೆ ಇದೆ. ಒಂದು, ಶಾಂತಲಾ ದೇವಿ ನೃತ್ಯವನ್ನು ಮಾಡ್ತಾ ಮಾಡ್ತಾ ಇಲ್ಲಿಂದ ಕೆಳಗಡೆ ಬಿದ್ದು ಸತ್ತದ್ಲು ಅಂತ ಹೇಳ್ತಾರೆ. ಸೊ ಅದೇ ಈ ಪ್ಲೇಸು. ಇನ್ನೊಂದು ದಂತಕಥೆ ಏನಪ್ಪ ಅಂತಂದರೆ, ಯುದ್ಧದಲ್ಲಿ ಶಾಂತಲಾ ದೇವಿಯ ಮಕ್ಕಳು ಸತ್ತೋಗಿರೋದ್ರಿಂದ ಖಿನ್ನತೆಗೆ ಒಳಗಾಗಿ ಖಿನ್ನತೆಯಿಂದ ಬಂದು ಇಲ್ಲಿ ಸಾವನ್ನಪ್ಪಿದ್ಲು ಅಂತ ಹೇಳ್ತಾರೆ. ಎರಡೂ ಕಥೆಯ ಪ್ರಕಾರ ಶಾಂತಲಾ ದೇವಿ ನೃತ್ಯನ ಮಾಡ್ತಾ ಮಾಡ್ತಾ ಇಲ್ಲಿಂದ ಕೆಳಗಡೆ ಬೀಳ್ತಾಳೆ. ಸೊ ಅದಕ್ಕೆ ಇದನ್ನ ಶಾಂತಲಾ ಡೈವ್ಸ್ ಅಂತ ಕರೀತಾರೆ. ಇನ್ನೊಂದು ಕಥೆಯ ಪ್ರಕಾರ, ವಿಷ್ಣುವರ್ಧನ ಶಾಂತಲಾ ದೇವಿಯನ್ನು ಮದುವೆಯಾದ ನಂತರ ತನ್ನ ಆಸ್ಥಾನದಲ್ಲಿ ಒಂದು ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸ್ತಾನೆ. ಈ ಒಂದು ನೃತ್ಯ ಕಾರ್ಯಕ್ರಮಕ್ಕೆ ರಾಣಿ ಶಾಂತಲಾ ದೇವಿಯನ್ನು ಸಹ ಆಹ್ವಾನವನ್ನು ನೀಡಲಾಗಿತ್ತು. ಆ ಒಂದು ನೃತ್ಯ ಕಾರ್ಯಕ್ರಮಕ್ಕೆ ಬಂದಂತಹ ಜಕಣಾಚಾರಿಗಳು ಶಾಂತಲಾ ದೇವಿಯ ಹತ್ರ, ನಿಮ್ಮ ಒಂದು ನೃತ್ಯ ಭಂಗಿಗಳನ್ನು ನಾನು ಕೆತ್ತಬಹುದಾ ಅಂತ. ರಾಣಿ ಶಾಂತಲಾ ದೇವಿಯವರು ವಿಷ್ಣುವರ್ಧನನ ಅನುಮತಿ ಇಲ್ಲದೆ ಜಕಣಾಚಾರಿಯವರಿಗೆ ಒಪ್ಪಿಗೆಯನ್ನ ನೀಡುತ್ತಾರೆ. ಈ ಒಂದು ಒಪ್ಪಿಗೆಯನ್ನು ನೀಡಿರುವ ವಿಷಯ ಹೇಗೋ ವಿಷ್ಣುವರ್ಧನನ ಮಂತ್ರಿಗೆ ತಿಳಿದು, ವಿಷ್ಣುವರ್ಧನನ ಮಂತ್ರಿ ತನ್ನ ರಾಜನಿಗೆ ಈ ಒಂದು ವಿಷಯವನ್ನ ತಿಳಿಸುತ್ತಾರೆ. ಇದನ್ನು ತಿಳಿದಂತಹ ವಿಷ್ಣುವರ್ಧನನು ಜಕಣಾಚಾರ್ಯರಿಗೆ ಈ ಒಂದು ಕೆಲಸವನ್ನು ನಿಲ್ಲಿಸುವಂತೆ ಹೇಳ್ತಾರೆ. ಆದರೆ ರಾಣಿ ಶಾಂತಲಾ ದೇವಿ ಇದಕ್ಕೆ ಒಪ್ಪಿಗೆಯನ್ನ ನೀಡೋದಿಲ್ಲ. ವಿಷ್ಣುವರ್ಧನ ಈ ಒಂದು ಕಾರ್ಯವನ್ನು ತಡೆಯಲು ಕಾರಣ, ಈ ಒಂದು ಎಲ್ಲಾ ಭಂಗಿಯ ಕೆತ್ತನೆಗಳು ಶಿಲಾಬಾಲಕಿಯ ಕೆತ್ತನೆಗಳಾಗಿರುತ್ತೆ. ಅಂದ್ರೆ ಬೆತ್ತಲೆಯ ಒಂದು ಕೆತ್ತನೆಯಾಗಿರುತ್ತೆ. ಈ ಒಂದು ಕೆತ್ತನೆಗಳನ್ನು ನಾವೀಗ ಬೇಲೂರು ಮತ್ತು ಹಳೆಬೀಡುಗಳಲ್ಲಿ ನೋಡಬಹುದು. ಇದರಿಂದ ವಿಷ್ಣುವರ್ಧನ ಶಾಂತಲಾ ದೇವಿಯನ್ನು ಕೀಳರಿಮೆಯಿಂದ ಕಂಡು ಅವಳನ್ನು ಸ್ವಲ್ಪ ನೆಗ್ಲೆಕ್ಟ್ ಆಗಿ ನೋಡಕ್ಕೆ ಪ್ರಾರಂಭಿಸ್ತಾನೆ. ಸೊ ಆವಾಗ ಏನಾಗುತ್ತೆ, ಇದರಿಂದ ವಿಷ್ಣುವರ್ಧನ ಶಾಂತಲಾ ದೇವಿಯನ್ನು ಕೀಳಾಗಿ ಕಾಣ್ತಾನೆ. ಇದರಿಂದ ಮನನೊಂದ ಶಾಂತಲಾ ದೇವಿ ಶಿವಗಂಗೆಯ ತುತ್ತ ತುದಿ ಅಂದ್ರೆ ಈ ಜಾಗಕ್ಕೆ ಬಂದು ಇಲ್ಲಿಂದ ಕೆಳಗೆ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಳ್ತಾಳೆ ಅನ್ನೋದೇ ಒಂದು ನಿಜವಾದ ಘಟನೆ ಅಂತಾನೆ ಹೇಳ್ಬೋದು. ಈ ಒಂದು ಕೆತ್ತನೆಗಳನ್ನು ನಾವು ಈಗ ಬೇಲೂರು ಮತ್ತೆ ಹಳೆಬೀಳುಗಳಲ್ಲಿ ಕಾಣಬಹುದಾಗಿದೆ. ನೀವೇನಾದ್ರೂ ಬ್ಯಾಗ್ ಏನಾದ್ರೂ ಇಟ್ಟೋದ್ರೆ ಇದೇ ಕತೆ. ಅದೇ ಕಾರಣಕ್ಕೂ ಎಲ್ಲೂ ಬ್ಯಾಗ್ ಇಟ್ಟೋಗ್ಬಿಡಿ. ರಾಣಿ ಶಾಂತಲಾ ದೇವಿ ಇಲ್ಲಿಂದನೇ ಕೆಳಗಡೆ ಬಿದ್ದಿರೋದು. ಇಲ್ಲಿಂದ ನೋಡಿ ಹಿಂಗ್ ಕಾಣುತ್ತೆ. ಮೇಲ್ಗಡೆ ಹತ್ತದ ಹೆಂಗೋ ಹತ್ತು ಬಿಡ್ಬೋದು, ಕೆಳಗಡೆ ಇಳಿಯೋದು ಮಾತ್ರ ಸಖತ್ತಾಗಿ ಇದೆ. ಸೊ ಸಖತ್ ಡೇಂಜರಸ್ ಆಗಿದ್ದಲ್ಲ, ಒಂದು ಮಂಕಿ ನೋಡಿ ಹೆಂಗೆ ಕೂತ್ಕೊಂಡಿದೆ.
ಬೆಟ್ಟಕ್ಕೆ ಆರು ಗಂಟೆ ಮೇಲೆ ಬರ್ರಿ, ಹತ್ತಕ್ಕಾಗಲ್ಲ ಅಷ್ಟೇ, ಒಂದಿನ ಇಲ್ಲೇ ಸೆಟ್ಲ್ ಆಗ್ಬೋದಂತನ. ಏನೋ ಆರಾಮಲ್ಲಿ ಹತ್ಕೊಂಡು ಹೋಗ್ಬೋದು, ಇಳಿಬೇಕಾದ್ರೆ ಉಂಟಲ್ಲ, ಕಾಲು ನಿತ್ಕೊಳ್ಳೋದೇ ಇಲ್ಲ, ಒಂಥರ ಸ್ಟೆಬಿಲಿಟಿನೇ ಇರಲ್ಲ. ಹೋಗ್ತಿರತ್ತೆ ಈಗ ನಿತ್ರ ನೋಡಿ ಹೆಂಗೆ ನಡಕ್ತಾ ಇದ್ದೀನಿ. ಸೊ ಆ ಲೆವೆಲಿಗೆ ಸುಸ್ತಾಗಿದೆ, ಬಟ್ ಸುಸ್ತು ಅನ್ಸಲ್ಲ, ಬಟ್ ಕಾಲು ಮಾತ್ರ ಹೆವಿ ಹೆವಿ ಅಂದರೆ ಹೆವಿ ಇದಾಗುತ್ತೆ. ಮೆಟ್ಲುಗಳ ಮೇಲೆ ಈ ಥರ ಕೆತ್ತನೆಗಳಿದೆ. ಸೊ ಈ ಕೆತ್ತನೆ ಏನೇನು ಬಿಂಬರ್ಸ್ ಅಂತ ಗೊತ್ತಿಲ್ಲ. ಸೊ ಎಲ್ಲೇ ಟೂರಿಸ್ಟ್ ಪ್ಲೇಸಿಗೆ ಹೋದರೂ ಪ್ಲಾಸ್ಟಿಕ್ ದೇಹವ. ನೀವೇನಾದರೂ ಈ ಪ್ಲೇಸಿಗೆ ಬರ್ತಿದ್ದೀನಿ ಅಂತಂದರೆ ದಯವಿಟ್ಟು ಪ್ಲಾಸ್ಟಿಕನ್ನು ಮಾತ್ರ ಹಾಕಲೇಬೇಡಿ. ಎಲ್ಲ ಟೂರಿಸ್ಟ್ ಇಂಡಿಯಾದಲ್ಲಿರೋ ಎಲ್ಲ ಟೂರಿಸ್ಟ್ ಪ್ಲೇಸ್ಗಳು ಹಾಳಾಗ್ತಿರೋದೆ ಈ ಪ್ಲಾಸ್ಟಿಕಿಂದ. ಸೊ ಫ್ರೆಂಡ್ಸ್, ಇದು ಈ ಒಂದು ಶಿವಗಂಗೆಯ ವಿಡಿಯೋ ಆಗಿತ್ತು. ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಏನೋ ಒಂದು ಮಾಡಿ ಹಾಗೆ ಅಂತ ಹೋಗ್ಬಿಡಿ. ಸೊ ನೆಕ್ಸ್ಟ್ ಒಂದು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಫ್ರಮ್ ಶಿವಗಂಗೆ.